ಹಾಯ್ ಹಲೋ, ನಮಸ್ಕಾರ ಫ್ರೆಂಡ್ಸ್. ಇವತ್ತಿನ ವಿಡಿಯೋನಲ್ಲಿ ನಾನು 8 ಚುಕ್ಕೆ 8 ಸಾಲು ಇರುವಂಥ ಒಂದು ಪುಟ್ಟದಾಗಿರುವಂಥ ರಂಗೋಲಿಯನ್ನು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ ಇಲ್ಲಿ ಯಾವ ರೀತಿಯಾಗಿ ನಾನು ಹಾಕ್ಕೊಳ್ತಾ ಹೋಗ್ತೀನಿ ಅಂತ. ಇಲ್ಲಿ ತುದಿಯಲ್ಲಿದೆ ಅಲ್ಲ, ಈ ರೀತಿ ಬಾಕ್ಸ್ಗಳನ್ನ ಹಾಕ್ಕೊಳ್ತೀನಿ. ನಂತರ ಈ ರೀತಿ ದೀಪದ ರೀತಿಯಲ್ಲಿ ನಾನು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಗೆರೆಯನ್ನು ಹಾಕ್ಕೊಂಡ್ಬಿಟ್ಟು ಚುಕ್ಕಿಗಳನ್ನು ಸರಿಯಾಗಿ ಎಲ್ಲಿಂದ ಎಲ್ಲಿವರೆಗೂ ಜೋಡಿಸ್ಕೋಬೇಕು ಅಂತ ಸರಿಯಾಗಿ ನೋಡ್ಕೊಳ್ಬೇಕು. ಇಲ್ಲ ಅಂತಂದರೆ ಚುಕ್ಕಿಗಳು ಮಿಸ್ ಆಯಿತು ಅಂತಂದರೆ ತುಂಬಾ ಸರಿಯಾಗಿ ಬರೋದಿಲ್ಲ. ನಂತರ ಮಿಡಲಲ್ಲಿ ಎರಡು ಚುಕ್ಕಿಗಳನ್ನು ತೊಗೊಂಡ್ಬಿಟ್ಟು ಇಲ್ಲಿ ಏನು ಮಾಡೋದು ಅಂತಂದರೆ ಈ ರೀತಿ ಸ್ವಸ್ತಿಕಗಳನ್ನು ಹಾಕ್ಕೊಳ್ಳೋದು. ನೋಡ್ತಿರ್ಬೋದು ಇಲ್ಲಿ ಯಾವ ರೀತಿ ನಾನು ಹಾಕ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ನಾನು ನೆಕ್ಸ್ಟ್ ಇಲ್ಲಿ ಇರುವಂಥದ್ದನ್ನು ಇಲ್ಲಿಂದ ಹೀಗೆ 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 ಹಾಕ್ಕೊಳ್ಳೋದು. ಇಲ್ಲಿ ಇರುವಂಥದ್ದನ್ನು ಈ ರೀತಿ ಉಳಿದಿರುವಂಥ ಚುಕ್ಕೆಗಳನ್ನು ಜಾಯಿನ್ ಮಾಡ್ತಾ ಹೋಗ್ಬಿಡೋದು. ತುಂಬ ಸರಳವಾಗಿ ಹಾಕ್ಕೊಳ್ಳುವಂಥ ಒಂದು ರಂಗೋಲಿ, ಹಾಗೆ ತುಂಬ ಸುಂದರವಾಗಿ ಕೂಡ ಇರುತ್ತೆ ಅಂತಲೇ ಹೇಳ್ಬೋದು. ಇಲ್ಲಿ ನಿಮಗೆ ಬೇಕಾಯಿತು ಅಂತಂದರೆ ಯಾವುದಾದ್ರೂ ಡಿಸೈನ್ನ ಮಾಡ್ಕೋಬೋದು. ನಾನು ಈ ರೀತಿ ಜಸ್ಟ್ ಶೇಡ್ ಮಾಡ್ತಾ ಇದ್ದೀನಿ. ನೀವು ಕೂಡ ಕಲರ್ ರಂಗೋಲಿ ಹಾಕ್ತಾ ಇದ್ರೆ ಇದಕ್ಕೆ ಕಲರಿಂದ ಫಿಲ್ ಮಾಡ್ತೀನಿ ಅನ್ನೋದಾದರೆ ಶೇಡ್ ಮಾಡಿ ಕಲರ್ ಫಿಲ್ ಮಾಡಿ ಚೆನ್ನಾಗಿ ಶೇಡ್ ಮಾಡಿದರೆ ತುಂಬಾ ಅಟ್ರ್ಯಾಕ್ಟಿವ್ ಆಗಿರುತ್ತೆ ಮತ್ತು ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿಯಾಗಿ ಹಾಕಿದೆ ಅಂತ ಹೇಳ್ಬಿಟ್ಟು. ತುಂಬಾ ಸರಳವಾಗಿತ್ತು, ನಿಮಗೆಲ್ರಿಗೂ ಕೂಡ ಈಸಿ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಹಾಗೆ ತುಂಬಾ ಕಷ್ಟ ಏನೂ ಅಲ್ಲ, ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬಿಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಇಂಥ ಒಳ್ಳೊಳ್ಳೆ ಒಂದು ಮಾಹಿತಿ ಜೊತೆಗೆ, ಹಾಗೆ ಒಂದೊಂದು ಒಳ್ಳೆಯ ರಂಗೋಲಿ ಡಿಸೈನ್ ಜೊತೆಗೆ ಮತ್ತೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬೈ ಬಾಯ್.